ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸೌದೆ ತೆಂಗಿನ ಚುಪ್ಪು ಬಳಸುತ್ತಿದ್ದ ಕಲ್ಯಾಣ ಮಂಟಪಗಳಿಗೆ ನೋಟಿಸ್ ನೀಡಿದ್ದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ತರಾಟೆಗೆ ತೆಗೆದುಕೊಂಡರು. ಸೌದೆ ತೆಂಗಿನಕಾಯಿ ಚಿಪ್ಪು ಬಳಸುತ್ತಿದ್ದ ಕಲ್ಯಾಣ ಮಂಟಪಗಳಿಗೆ ನೋಟಿಸ್ ನೀಡಿದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ತರಾಟೆಗೆ ತೆಗೆದುಕೊಂಡರು. ತುಮಕೂರಿನ ಮಹಾನಗರ ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಬಡಬಗ್ಗರು ಮದುವೆಗಾಗಿ ಸೌದೆ ಮತ್ತು ಚಿಪ್ಪುಗಳನ್ನು ಅಡುಗೆಗೆ ಬಳಸಿಕೊಳ್ಳುತ್ತಿದ್ದರೆ ಅಲ್ಲಿ ನೀವು ಹೋಗಿ ಸಂಬಂಧಿಸಿದ ಕಲ್ಯಾಣ ಮಂಟಪದವರಿಗೆ ನೋಟಿಸ್ ನೀಡಲು ನಿಮಗೆ ಅಧಿಕಾರ ಯಾರು ನೀಡಿದರು ಅಂತ ಹೇಳಿ ಪ್ರಶ್ನೆ ಮಾಡಿದರು. ಪಾಲಿಕೆಯ ಮೇಯರ್ ಉಪಮೇಯರ್ ಸದಸ್ಯರ ಗಮನಕ್ಕೂ ತರದೆ ನೋಟಿಸ್ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಧ್ಯಕ್ಷ ನಯಾಜ್ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ವಾಯುಮಾಲಿನ್ಯ ಬೆಂಗಳೂರು ಬಿಟ್ಟರೆ ತುಮಕೂರು ಜಾಸ್ತಿಯಾಗಿದ್ದು ಇದರಿಂದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಅಧಿಕಾರಿಗಳು ಸಮಜಾಯಿಷಿ ನೀಡಿದರು. ರೈಸ್ ಮಿಲ್ನಿಂದ ವಾಯುಮಾಲಿನ್ಯ ಜಾಸ್ತಿ ಆಗುತ್ತಿದ್ದು ಆ ಬಗ್ಗೆ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಬಿಜೆಪಿಯ ಸದಸ್ಯೆ ನಳಿನ ಇಂದ್ರಕುಮಾರ್ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ನಿರುತ್ತರಾದರು. ತುಮಕೂರು ನಗರದಲ್ಲಿರುವ ಕಸವನ್ನು ಸುಸಜ್ಜಿತ ಯಂತ್ರ ಮೂಲಕ ಕಡಿಮೆ ಮಾಡಲು ಹೊರಟಿರುವ ಸಂಸ್ಥೆಗೆ ಅಜ್ಜಗೊಂಡನಹಳ್ಳಿಯಲ್ಲಿ 5 ಎಕರೆ ಜಾಗವನ್ನು ಪಾಲಿಕೆ ನೀಡಬೇಕು ಅಂತ ಕೋರಿದ್ದು ಆ ಬಗ್ಗೆ ಪ್ರಸ್ತಾವನೆಯನ್ನು ಸಭೆಯಲ್ಲಿ ಸೇರ್ಪಡಿಸಬೇಕು ಅಂತ ಅಧ್ಯಕ್ಷರು ಕೋರಿದರು. 5 ಎಕರೆ ಜಾಗವನ್ನು ಪಾಲಿಕೆಯು ಏಕಾಏಕಿ ನೀಡಲು ಬಿಡುವುದಿಲ್ಲ, ಈ ಬಗ್ಗೆ ಪ್ರಸ್ತಾವನೆಯನ್ನು ಡಿಎಂಎಗೆ ಕಳಿಸಬೇಕಾಗುತ್ತದೆ ಅಂತ ಅಧಿಕಾರಿಯು ಸಭೆಗೆ ಮಾಹಿತಿ ನೀಡಿದರು. ಆಗ ಅಧ್ಯಕ್ಷ ನಯಾಜ್ರವರು ತಾವು ಶಿಫಾರಸು ಮಾಡಿದ್ದನ್ನು ಡಿಎಂಎಗೆ ಕಳುಹಿಸಿ ಅಂತ ಅವರಿಗೆ ಸೂಚನೆ ನೀಡಿದರು. ಇದರಿಂದಾಗಿ ಪಾಲಿಕೆಗೆ ಸಾಕಷ್ಟು ಹಣ ಉಳಿಯಲಿದೆ ಎಂದರು. ಈ ಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ನಗರದಲ್ಲಿರುವ 4 ಇಂದಿರಾ ಕ್ಯಾಂಟೀನ್ಗಳ ಮೂಲಕ ಉಪಹಾರ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನಿಸಲಾಯಿತು. ಸೆಟ್ಗಳಿಗೆ ಕಾಮಗಾರಿಗೆ ಚರಂಡಿ ನೀರು ಹೋಗೋಕ್ಕೆ ಈಗ ಸೆಟ್ಗಳು ಎಷ್ಟು ಆಶೆ ಮಾಡೋ ಒಂದು ಕೊಟ್ಟು ಆಗ್ತಾ ಇರೋದು ಎಷ್ಟು ಕೋಟಿ ಈಗ ಸೆಟ್ ಆಗ್ತಾವಲ್ಲ ಕಸ ಹಾಕಕ್ಕೆ ಅಜ್ಕೊಂಡು 5 ಕೋಟಿ ಅರ್ಥ ಮಾಡ್ಕೋಬೇಕು. 5 ಕೋಟಿ ಮತ್ತೆ ತಿಂಗಳಿಗೆ 10 ಲಕ್ಷ ಖರ್ಚು ಬರ್ತದೆ. ಈಗ ನೀವು ಹೋಗೋದು ಅಧಿಕಾರಿಗಳು ಎಷ್ಟೇ ಕೆಲಸ ಮಾಡ್ತಾ ಇದ್ದಾರೆ, 3 ದಿನ ಸಂಬಳ ಎಷ್ಟಾಯ್ತು ಅದು ಲೆಕ್ಕ ಹಾಕಿ ನರೇಂದ್ರ ಅಮ್ಮ 12 ಲಕ್ಷ ರೂಪಾಯಿ ಖರ್ಚು ಬಂದಿದೆ. 6 ವರ್ಷದಿಂದ ಅವ್ರಿಗೆ ನಾವು ಜಾಗ ಕೊಟ್ರೆ ಏನು ಅವ್ರಿಗೆ ಬರೀ 5 ಎಕರೆ ಜಾಗ ಕೊಡ್ಬೇಕಾಗಿರೋದು ಅವನೇ ಮಿಷನರಿ ಕುಂದಿಸ್ಕೊಳ್ತಾನೆ ಅದರೊಳಗೆ ನಮ್ಗೇನು ಕರ್ಬೇಕಾಗಿಲ್ಲ. ದಿಸಕ್ಕೆ ಅಮ್ಮ ಮಾತ್ರ 300 ರೂಪಾಯಿ ಕಸ ಕಲ್ಪಿಸ್ತಾರೆ. ಅವ್ರಿಗೆ ಬರೀ ನಾವು ಜಾಗ ಕೊಡ್ಬೇಕಾಗಿರೋದು 5 ಎಕರೆ ಜಾಗ ಮಾತ್ರ ಮಹಾನಗರ ಪಾಲಿಕೆಯಿಂದ ಬರ್ರಿ ಅವ್ರಿಗೆ ಹೊರಗಾಡ್ಬಿಟ್ಟು ಅವ್ರೇ ಮಿಷನರಿ ಕುಂದಿಸ್ಕೊಂಡು ನಾವೇನು ಒಂದು ಆಳು ಕೊಡೋಂಗಿಲ್ಲ ನೀವು ಹೋಗೋಂಗಿಲ್ಲ ಅಲ್ಲಿ. ಅವ್ರು ಏನ್ ಮಾಡ್ತಾರೆ ದಿಸಕ್ಕೆ 400 ರೂಪಾಯಿ ಕಸ ಕೊಡೋಕೆ ಹಾಕಿದ್ರು ನೀವು ಒಂದ್ ದಿವಸದಲ್ಲಿ ಕಲಿಸ್ಬಿಡ್ತದೆ ಅಂತ ಮಿಷನರಿ ಹಾಕ್ತಾರೆ. ಅದಕ್ಕೆ ಕೂಡಲೇ ಅದ್ರ ಫೈಲ್ ಇದರಲ್ಲಿ ನಮ್ಗೆ ಸೇರಿಸ್ಕೊಡಿ, ಅವ್ರಿಗೇನಿರೋದು ಕರೆದ್ಬಿಟ್ಟು ಅವ್ರ ಹೆಸರಿಗೆ ವರ್ಕಾಡನ್ನು ಕೊಡಿ. 5 ಎಕರೆ ಜಾಗ ಆಗ್ಬೇಕು, 5 ಎಕರೆ ಜಾಗ ಅಂತ ಸೇರಿಸ್ಕೊಳ್ಳಿ. ಅದ್ ನೋಡಿ ಪಾಲಿಕೆ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ರೂಪಶ್ರೀ, ಸ್ಥಾಯಿ ಸಮಿತಿ ಸದಸ್ಯರಾದ ಬಿಜಿ ಕೃಷ್ಣಪ್ಪ, ನಳಿನ ಇಂದ್ರಕುಮಾರ್, ಫರೀದಾ ಭಾನು, ಪ್ರಭಾವತಿ ಸುಧೀಶ್ವರ್, ಮುಜೀದಾ ಖಾನಂ, ಊರು ನಿಸಾ ಭಾನು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೈನತೆಯ ಟ್ರಸ್ಟ್ ವತಿಯಿಂದ ಮಾಗಡಿಯ ಆರ್ಆರ್ ಪ್ಯಾಲೇಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೈನತೆಯ ಟ್ರಸ್ಟ್ ಸುಗನಹಳ್ಳಿ ಇವರ ವತಿಯಿಂದ ಮಾಗಡಿಯ ಆರ್ಆರ್ ಪ್ಯಾಲೇಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಡಾಕ್ಟರ್ ರಂಗಧಾಮಯ್ಯನವರ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೈನತೆಯ ಟ್ರಸ್ಟ್ ಸಹಯೋಗದೊಂದಿಗೆ ಬೆಂಗಳೂರಿನ ಖ್ಯಾತ ಆಸ್ಪತ್ರೆಗಳಾದ ನಾರಾಯಣ ಹೃದಯಾಲಯ, ಪೀಪಲ್ ಟ್ರೀ, ನಾರಾಯಣ ರಕ್ತನಿಧಿ, ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜು, ಶಾರದಾ ಐ ಮತ್ತು ಡೆಂಟಲ್ ಆಸ್ಪತ್ರೆಗಳ ನುರಿತ ವೈದ್ಯರುಗಳ ಸಹಯೋಗದೊಂದಿಗೆ ಗ್ರಾಮೀಣ ಪ್ರದೇಶದ ಜನತೆಗೆ ಉಪಯೋಗವಾಗಲೆಂದು ಮಾಗಡಿ ಪಟ್ಟಣದ ತಿರುಮಲೆ ಮುಖ್ಯರಸ್ತೆಯಲ್ಲಿರುವ ಶ್ರೀರಾಮ ಪ್ಯಾಲೇಸ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದರು. ಶಿಬಿರದಲ್ಲಿ ಮಾತನಾಡಿದ ರಂಗಧಾಮಯ್ಯನವರು, ವಿಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಅಷ್ಟೇ ರಭಸದಲ್ಲಿ ಮಾನವನ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತಿದ್ದು ವಿಜ್ಞಾನಕ್ಕೆ ಸವಾಲಾಗಿಯೇ ಕಾಣುತ್ತಿದೆ. ಗ್ರಾಮೀಣ ಜನತೆಗೆ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಹೆಚ್ಚಿನ ಚಿಕಿತ್ಸೆಯ ತಪಾಸಣೆಗೆ ಬೆಂಗಳೂರನ್ನೇ ಅವಲಂಬಿಸಬೇಕಿದೆ. ವೃದ್ಧರಿಗೆ ಕಣ್ಣಿನ ಚಿಕಿತ್ಸೆ ಹಾಗೂ ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಉಚಿತವಾಗಿ ಅದರಲ್ಲೂ ಗ್ರಾಮೀಣ ಜನತೆಗೆ ಸೂಕ್ತ ವೈದ್ಯಕೀಯ ಸೇವೆ ಇಲ್ಲದ ಕಾರಣ ನಮ್ಮ ಮಾಗಡಿ ಪಟ್ಟಣದಲ್ಲಿ ಅನೇಕ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ನಡೆಸುತ್ತಿದ್ದೇವೆ ಎಂದರು. ಮಾಗಡಿ ಜನತೆ ಇದನ್ನು
ಸೇವೆಯನ್ನು ಸಹ ಕೊಡ್ತಾ ಇದ್ದೀವಿ. ಸರ್, ಯಾವ್ಯಾವ ಆಸ್ಪೆಕ್ಟ್ ಭಾಗವಹಿಸಿದೆ? ಪೀಪಲ್ ಟ್ರೀ ಮತ್ತು ನಾರಾಯಣ ರುದ್ರಾಲಯ ಮತ್ತು ನಾರಾಯಣ ನೇತ್ರಾಲಯ ಮತ್ತು ಶಾರದಾ ಕಣ್ಣಿನ ಆಸ್ಪತ್ರೆ, ಡೆಂಟಲ್ ಆಸ್ಪತ್ರೆ, ಆಕ್ಸ್ಫರ್ಡ್ ಡೆಂಟಲ್. ಶಿಬಿರದಲ್ಲಿ ಸಾಮಾನ್ಯ ರೋಗ, ಹೃದಯ ತಪಾಸಣೆ, ಮೂಳೆ ಮತ್ತು ಕೀಲು ರೋಗ, ರಕ್ತದೊತ್ತಡ, ಮಧುಮೇಹ ಸಮಸ್ಯೆ, ಹೃದಯ ರೋಗ ತಪಾಸಣೆ, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಕಣ್ಣು, ರಕ್ತ ಪರೀಕ್ಷೆ, ಈ ಬಗ್ಗೆ ಉಚಿತವಾಗಿ ನುರಿತ ವೈದ್ಯರಿಂದ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 500 ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಶಿಬಿರದಲ್ಲಿ ಬಿಜೆಪಿ ಮುಖಂಡ ಅಶ್ವತ್ಥನಾರಾಯಣ, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ತಾಲೂಕು ಅಧ್ಯಕ್ಷ ರಂಗಧಾಮಯ್ಯ, ಗೋಪಾಲ್, ತಿರುಮಲೆ ಭಾಸ್ಕರ್, ನಾರಾಯಣ ಸ್ವಾಮಿ, ದೇವರಾಜ್, ಅಶೋಕ್, ಬಾಲಾಜಿ, ಚಂದ್ರಕಾಂತ್, ಶಿವಣ್ಣ, ನಾಗೇಂದ್ರ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಚಿಂತಾಮಣಿಯ ಹೊರವಲಯದಲ್ಲಿರುವ ಗಂಗಾಂಬಿಕಾ ದೇವಿ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಚಿಂತಾಮಣಿ ಹೊರವಲಯದ ಊಲುವಾಡಿ ರಸ್ತೆಯ ಗಂಗಾಂಬಿಕಾ ದೇವಿಯ ಗುಡಿಯನ್ನ ಭಕ್ತರು ನಿರ್ಮಾಣ ಮಾಡಿದ್ದು ಪ್ರಾಣ ಪ್ರತಿಷ್ಠಾಪನೆ ವಿಮಾನ ಹಾಗೂ ರಾಜಗೋಪುರ ಕುಂಭಾಭಿಷೇಕ ಸಂಭ್ರಮದಿಂದ ನೆರವೇರಿತು. ಉದ್ಭವ ಗಂಗಾಂಬಿಕಾ ದೇವಿ ಮೊದಲು ಹುತ್ತದಲ್ಲಿ ನೆಲೆಸಿದ್ದು ಹುತ್ತಕ್ಕೆ ನಮಿಸಿದರೆ ಬಾಲಗ್ರಹ ದೋಷ ಪರಿಹಾರವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ಕೆಲ ವರ್ಷಗಳ ಹಿಂದೆ ಹುತ್ತಕ್ಕೆ ಸಣ್ಣ ಮಂಟಪವನ್ನು ಕಟ್ಟಲಾಗಿತ್ತು. ಬಳಿಕ ಭಕ್ತರ ಭಾರಿ ವೆಚ್ಚದಲ್ಲಿ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರು. ಈ 2ನೇ ವರ್ಷದ ಕುಂಭಾಭಿಷೇಕ, ಕುಂಭಾಭಿಷೇಕ ಅಂತಂದರೆ ನಾವು 108 ಕಲಶವನ್ನು ಸ್ಥಾಪನೆ ಮಾಡಿ ಮಹಾ ನೃತ್ಯ ಪಂಡಿತರಿಂದ ಹಿಂದಿನ ದಿವಸದಿಂದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಚಂಡಿಕಾ ಹೋಮವನ್ನು ಮಾಡ್ತೇವೆ. ಚಂಡಿಕಾ ಹೋಮ ಆದ ನಂತರ ಕಲಶ ಆರಾಧನೆ, ಕಲಶ ಅಭಿಷೇಕ ದೇವರಿಗೆಲ್ಲ, ಎಲ್ಲ ದೇವರಿಗೂ ಕಲಶಾಭಿಷೇಕ ಆಗುತ್ತೆ. ಕಲಶಾಭಿಷೇಕ ಆದ ಮೇಲೆ ಮಹಾನೈವೇದ್ಯ ತೀರ್ಥಪ್ರಸಾದ ಮಹಾಮಂಗಳಾರತಿ ಆದ ತಕ್ಷಣ ಸರ್ವಭಕ್ತರು ಕೊಡ್ತಾ ಇದ್ದೀವಿ. ಮೊದಲು ಇದು ದೇವಸ್ಥಾನಕ್ಕೆ ಯಾರು ಬರ್ತಾ ಇಲ್ಲ, ಕಾರಣ ಇಷ್ಟೇ, ಇದು ಒಳ್ಳೆ ತೋಟದ ಒಳಗಡೆ ಇತ್ತು. ಈಗ ಎಲ್ಲ ರೀತಿಯಲ್ಲೂ ಈ 2 ವರ್ಷಗಳಿಂದ ವಿಶೇಷವಾಗಿ ಮಹಾಜನತೆ ಚಿಂತಾಮಣಿ, ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಈ ದೇವಸ್ಥಾನ ಚೆನ್ನಾಗಿ ಬಹಳ ಪ್ರಚಲಿತದಲ್ಲಿ ಬಂದಿದೆ ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ದೇವಾಲಯದ ಮುಂದೆ ಗಣಪತಿ ಹಾಗೂ ದತ್ತಾತ್ರೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದು ತಮಿಳುನಾಡಿನ ಸಭ್ಯಾಸ್ ಗುರುಗಳ ತಂಡ 3 ದಿನಗಳ ಕಾಲ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟ ತಾಲೂಕಿನ ಇದ್ಲೋಡು ಗ್ರಾಮದಲ್ಲಿ ಮನೆ ವಿವಾದ ಹಿನ್ನೆಲೆಯಲ್ಲಿ ಲಾಂಗ್ ತೋರಿಸಿ ಬೆದರಿಕೆ ಹಾಕಿದ್ದು ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಹಳೆ ಮನೆ ವಿವಾದದ ಜಗಳದ ವೇಳೆ ಯುವಕನೋರ್ವ ಲಾಂಗ್ ತೋರಿಸಿ ಯಾರ್ಯಾರು ಬರ್ತಿರೋ ಬರ್ರೋ ಕೊಚ್ಚಿ ಹಾಕ್ಬಿಡ್ತೀನಿ ಅಂತ ಧಮಕಿ ಹಾಕಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಇದ್ಲೋಡು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನರಸಿಂಹಮೂರ್ತಿ ಎಂಬುವರ ಪುತ್ರ ಪ್ರೇಮ್ ಕುಮಾರ್ ಎಂಬಾತ ಲಾಂಗ್ ಹಿಡಿದು ಬೆದರಿಕೆ ಹಾಕಿದ್ದಾನೆ. ನಾಗೇಶ್ ಎಂಬುವರಿಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ಖಾಲಿ ನಿವೇಶನ ಜಾಗದಲ್ಲಿ ಪ್ರೇಮ್ ಕುಮಾರ್ ತಂದೆ ನರಸಿಂಹಮೂರ್ತಿ ಒಪ್ಪಂದದ ಪ್ರಕಾರ ಹಲವು ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡಿದ್ದರು. ಈಗ ನಾಗೇಶ್ ಹೊಸ ಮನೆ ಕಟ್ಟಿಕೊಳ್ಳಲು ನಿರ್ಧಾರ ಮಾಡಿದ್ದು ಸ್ಥಳ ಖಾಲಿ ಮಾಡುವಂತೆ ನರಸಿಂಹಮೂರ್ತಿಗೆ ತಾಕೀತು ಮಾಡಿದ್ದಾರೆ. ನಾಗೇಶ್ ಮತ್ತು ನರಸಿಂಹಮೂರ್ತಿ ಸಂಬಂಧಿಗಳಾಗಿದ್ದರಿಂದ ನಿಗದಿತ ಮೊತ್ತಕ್ಕೆ ಮನೆ ಖಾಲಿ ಮಾಡಲು ಒಪ್ಪಿಕೊಂಡಿದ್ದರು. ಒಪ್ಪಂದದಂತೆ ನರಸಿಂಹಮೂರ್ತಿ ನಾಗೇಶ್ ಕಡೆಯಿಂದ 30,000 ರೂಪಾಯಿ ಹಣ ಪಡೆದು ಮನೆ ಖಾಲಿ ಮಾಡಿದ್ದಾರೆ. ಹೀಗಾಗಿ ಹೊಸ ಮನೆ ಕಟ್ಟಲು ನಾಗೇಶ್ JCB ಮೂಲಕ ಹಳೆ ಮನೆಯನ್ನು ಕೆಡವಲು ಮುಂದಾದಾಗ ಮಧ್ಯಪ್ರವೇಶ ಮಾಡಿರುವ ನರಸಿಂಹಮೂರ್ತಿ ಮಗ ಪ್ರೇಮ್ ಕುಮಾರ್ ಮನೆ ಕೆಡವಲು ತಗಾದೆ ತೆಗೆದಿದ್ದಾನೆ. ಈ ವೇಳೆ ಲಾಂಗ್ನಿಂದ ಕೊಚ್ಚಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ. ಈ ಸಂಬಂಧ ಪ್ರೇಮ್ ಕುಮಾರ್ ವಿರುದ್ಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ನಾಗೇಶ್ ಆರೋಪಿಸಿದ್ದಾರೆ. ತಿಪಟೂರು ತಾಲೂಕು ಹೊನ್ನವಳ್ಳಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಿಪಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಆಯೋಜಿಸಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರು. ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ್ ಮಾತನಾಡಿ, ಹೊನ್ನವಳ್ಳಿ ನನ್ನ ಕರ್ಮಭೂಮಿ, ಈ ಭಾಗದ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಹೊನ್ನವಳ್ಳಿ ಸೇರಿದಂತೆ ಸುತ್ತಮುತ್ತಲ ಕೆರೆಗಳಿಗೆ ನೀರು ತರಲು ಹೋರಾಟ ಮಾಡುತ್ತೇನೆ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ. ಯಾವುದೇ ಕಾರಣಕ್ಕೂ ನನಗೆ ರಾಜಕೀಯ ಜನ್ಮ ನೀಡಿದ ಹೊನ್ನವಳ್ಳಿ ಜನರನ್ನು ಮರೆಯಲು ಸಾಧ್ಯವಿಲ್ಲ.
ನನ್ನ ಕೊನೆಯ ಉಸಿರಿರುವವರೆಗೂ ಇಲ್ಲೇ ಇರುತ್ತೇನೆ ಅಂತ ಭಾವುಕರಾದ್ರು. ನೀವ್ ಯಾರ ಮಾತು ಕೇಳ್ಬಾರ್ದೆ, ನನಗೆ ಸುಮಾರು ಜನ ಹೇಳ್ತಾರೆ ಅಣ್ಣ ಇಂಥವ್ರು ಬೈಕ್ ಅಂತಾರೆ, ಬೈಕ್ ಕಂಡವರು ನಮ್ಮರೆ, ಒಡೆಯೋರು ನಮ್ಮರೆ, ಹೊಗಳೋರು ನಮ್ಮರೆ, ನಗೋರು ನಮ್ಮರೆ, ತಗೊಳೋರು ನಮ್ಮರೆ ಅಂತ. ಬಂಧುಗಳೇ, ಯಾವತ್ತು ನನ್ನ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಕೈ ಬಿಡಬಾರ್ದ್ರೆ. ಇನ್ನೂ ಒಂದ್ಸತಿ ಕೇಳ್ತೀನಿ, ನನ್ನ ಹುಟ್ಟೂರು ಇದೆ, ನನ್ನ ಕರ್ಮಭೂಮಿನೂ ಇದೆ, ನಾನು ಯಾವತ್ತು ಹೇಳ್ತೀನಿ ಇಲ್ಲೇ ಇಲ್ಲೇ ಇರ್ತೀನಿ, ಯಾವಾಗೂ ನಿಮ್ಮ ಜೊತೆಗಿರ್ತೀನಿ. ಯಾಕಂದ್ರೆ ಮೊನ್ನೆ ದೇಕ್ಲೂ ನೀವೆಲ್ಲ ನಮ್ಮ ಹೊನ್ನವಳ್ಳಿಯವರು ಒಂದು 20 ಜನ ಬಂದಿದ್ರು. ಬಂದಾಗ ನಾವು ರೇವಣ್ಣವ್ರ ಸಾಹೇಬ್ರ ಹತ್ರ, ದೇವೇಗೌಡ್ರ ಹತ್ರ, ಡಿ ಕೆ ಶಿವಕುಮಾರ್ ಹತ್ರ ಎಲ್ಲಾರ ತಕ್ಕ ಹೋಗಿದ್ವಿ. ನೀರಿಂದ ಅಭಾವ ಐತೆ, ನಮ್ಮ ಅಭಾವನ್ನ ತೀರ್ಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ನಮ್ಮ ನೋಡಲಿ ಗ್ರಾಮಸ್ಥರು ಎಲ್ಲರೂ ಬಂದಿದ್ರು, ಹೋಗಿ ಎಲ್ಲ ಮಾತಾಡ್ಕೊಂಬಂದ್ವಿ. ನೋಡೋಣ ಯಾಕಂದ್ರೆ ಅಲ್ಲಿನ ಬೆಳವಣಿಗೆ ನೋಡ್ತಿದ್ರ, ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಯಾರೂ ನಮ್ಮನ್ನು ಯಾರಿಗೂ ಕೊನಿಸ್ತಾ ಇಲ್ಲ. ಅದನ್ನ ಹೆಚ್ಚಿನ ರೀತಿ ಹೋರಾಟ ಮಾಡೋಣ, ನೀವೆಲ್ಲ ಜೊತೆಗಿರ್ರಿ ಆ ತಾಯಿ. ಯಾಕಂದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಬರಲಿ ಬಿಡಲಿ ರಾಜಕಾರಣಿ ಯಾರಲ್ಲಿ, ಪ್ರಕೃತಿ ಮುಂದೆ ತಾಯಿ ಹೊನ್ನವಳಮ್ಮನ ಮಳೆ ಉಳಿಸ್ಬಿಟ್ಟು ಈ ವರ್ಷ ಚೆನ್ನಾಗಿ ಎರಡು ಕೆರೆ ಮಳೆ ತುಂಬಿಟ್ರೆ ಸಾಕು ಅಂತ ಬೇಡ್ಕೊಂತೀನಿ. ನನಗೆ ಈ ಸದಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಹೊನ್ನವಳ್ಳಿ ಜನಗಳಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ಧನ್ಯವಾದಗಳು. ನಾನು ಯಾವಾಗೂ ನಿಮ್ಮ ಒಳ್ಳಗೆ ಇಟ್ಕೊಳ್ರಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಯಾರನ್ನೂ ಅಷ್ಟೇ. ನಾನು ಯಾವತ್ತೂ ನನ್ನ ಹತ್ರಕ್ಕೆ ಬಂದವ್ರಿಗೆ ಅವ್ರ ಬಗ್ಗೆ ಕೆಟ್ಟದ್ದು ಹೇಳಲ್ಲ, ಇನ್ನೊಬ್ಬರ ಬಗ್ಗೆ ಒಳ್ಳೇದು ಹೇಳಲ್ಲ. ಯಾಕಂದರೆ ಇವತ್ತು ಏನೋ ನಾ ಇವ್ರಿಗೆ ಒಳ್ಳೇದು ಹೇಳಿದ್ರೆ ಅವ್ರಿಗೇನ ಗೊತ್ತಾದಾಗ ಏ ಇವರು ಎರಡು ಕಡೆ ಮಾತಾಡ್ತಾರೆ ಅನ್ಕಂತ ತಪ್ಪು ಭಾವನೆ ಹೇಳ್ತಾರೆ. ನಾನು ಯಾರಿಗೂ ಒಂದು ಕಂಡಿತ್ತು ನಾನು ಕೆಟ್ಟದ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಗೊತ್ತೂ ಇಲ್ಲ. ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿಂದನೋ ಬಂದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು 8 ದಿವಸಕ್ಕೆ ಒಬ್ಬ ಜೆಡ್ ಪಿ ಮೆಂಬರ್ ಮಾಡಿದ್ದೀರಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿ 50 ವರ್ಷ ಆದರೂ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲ್ಲ ಅಂಥದ್ರಾಗ ನಾನು ಜೆಡ್ ಪಿ ಮೆಂಬರ್ ಮಾಡಿ ಇಲ್ಲಿಂದ ತುಮಕೂರು ಕಳಿಸಿದ್ದೀರಾ, ತುಮಕೂರಿಂದ ವಿಧಾನಸೌಧಕ್ಕೂ ಕಳಿಸ್ತೀನಿ ನಿಮ್ಮ ಭಾಗ್ಯನೇ ಅಂತ ನಾನು ತಿಳ್ಕೊಂತೀನಿ. ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ನಾನು ಕರೆದೇ ಹೇಳಿದ್ರೆ ಇಲ್ಲಿ ಹೆಚ್ಚು ಮಾತಾಡಬೇಕು, ನಮ್ಮೆಲ್ಲರಿಗೂ ಒಂದು ದಿವಸ ನಾನು ಮಾತಾಡಿಸ್ತಾ ಇದ್ದೀನಿ. ನಾನು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯಕ್ಕೆ ಕಾಲಿಟ್ಟಿದ್ದೇನೆ. ನನಗೆ ಶಕ್ತಿ ತುಂಬಿ ಬಡವರು, ದಲಿತರು, ಹಿಂದುಳಿದವರ ಮತ್ತು ರೈತರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಹೊನ್ನವಳ್ಳಿ ಭಾಗ ಹೆಚ್ಚು ಬರಗಾಲಕ್ಕೆ ತುತ್ತಾಗಿದ್ದು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯ ದೊರೆಯಬೇಕು ಎನ್ನುವ ದೃಷ್ಟಿಯಿಂದ ಈ ಭಾಗದ ಅನೇಕ ಮುಖಂಡರೊಂದಿಗೆ ರಾಜ್ಯ ಸರ್ಕಾರದ ಮಂತ್ರಿಗಳು ಸೇರಿದಂತೆ ರಾಜಕೀಯ ನಾಯಕರ ಭೇಟಿ ಮಾಡಿ ಈ ಭಾಗದ ಸಮಸ್ಯೆ ಮನವರಿಕೆ ಮಾಡುವ ಕೆಲಸ ಮಾಡಿ ಈ ಭಾಗಕ್ಕೆ ನೀರು ತರಲು ನಿರಂತರ ಹೋರಾಟ ಮಾಡುತ್ತೇನೆ ಎಂದರು. ಜಿ ನಾರಾಯಣರವರ ಹುಟ್ಟುಹಬ್ಬದ ಅಂಗವಾಗಿ ಹೊನ್ನವಳ್ಳಿ ಜಿಲ್ಲಾ ಪಂಚಾಯತಿಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಿಸಿದರು. ಜಿ ನಾರಾಯಣ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಮಾಜಿ ಟೂಡಾ ಅಧ್ಯಕ್ಷ, ತಿಪ್ಟೂರು ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷ ಸಿ ಬಿ ಶಶಿಧರ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಗಂಗಾಧರ್ ತ್ರಿಯಂಬಕ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಎಂ ಎಸ್ ಸುರೇಶ್ ಹೊನ್ನವಳ್ಳಿ, ಮಾಜಿ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್, ಹಾಲ್ಕುರ್ಕೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಎಂ ಬಿ ಉಮಾ ಮಹೇಶ್, ನಗರಸಭೆ ಸದಸ್ಯರಾದ ಮುನ್ನಾ ಯೋಗೀಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಲಿಂಗಾಯತರೆಲ್ಲರೂ ಒಂದಾಗಿದ್ದೇವೆ, ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡಬೇಡಿ ಅಂತ ಅಖಿಲ ಭಾರತ ವೀರಶಿವ ಮಹಾಸಭಾ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತಿಳಿಸಿದರು. ಲಿಂಗಾಯತರೆಲ್ಲರೂ ಒಂದಾಗಿದ್ದೇವೆ, ನಮ್ಮನ್ನು ಒಡೆಯುವ ಪ್ರಯತ್ನ ಮಾಡಬೇಡಿ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಅಖಿಲ ಭಾರತ ವೀರಶೈವ ಗುಬ್ಬಿ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಲಿಂಗಾಯತ ಹಾಗೂ ವೀರಶೈವ ಎರಡೂ ಒಂದೇ ಆಗಿದ್ದು ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಸಮುದಾಯವಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದರೆ ರಾಜ್ಯದಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಎಂದರು. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕಿದೆ, ಅವರಿಗಾಗಿ 2 ಎಕರೆ ಜಾಗದಲ್ಲಿ ವಸತಿ ನಿಲಯ ಸ್ಥಾಪನೆ ಮಾಡುತ್ತಿದ್ದು ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ನಿಲಯದ ವ್ಯವಸ್ಥೆ ಮಾಡಲಾಗುತ್ತದೆ. ರಾಜ್ಯದ ಎಲ್ಲ ದಿಕ್ಕುಗಳಲ್ಲಿಯೂ ವೀರಶೈವ ಮಠಗಳು ವೀರಶೈವ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಶಿಕ್ಷಣ, ದಾಸೋಹ ಮತ್ತು ಧರ್ಮ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸಿ ಉಳಿಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿವೆ ಎಂದರು. ನಮ್ಮ ಜಿಲ್ಲೆಯಲ್ಲಿ
ಈಗ ತಾನೆ ನಮ್ಮ ಅಧ್ಯಕ್ಷರು ಅರ್ಪಣೆ ಕೊಡಿಸಿದ್ರು. ಶಾಮೂರು ಶಿವಶಂಕರಪ್ಪನವರು ಉಪಜಾತಿಗಳು ಆ ಜಾತಿಗಳು ಈ ಜಾತಿಗಳು ತನ್ನ ಕ್ಷಮಿಸಿ ನಮ್ಮ ಜಿಲ್ಲೆಯಲ್ಲಿ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಉಪಜಾತಿಗಳ ಹೆಸರೇ ಇಲ್ಲ. ನಾವುಗಳೆಲ್ಲರೂ ನಿರೀಕ್ಷೆ ಲಿಂಗಾಯತರೆ ಹೊರತು ನಿರೀಕ್ಷೆಯಿಲ್ಲ ಎಂದ್ರೆ ಲಿಂಗಾಯತರೆ ಬರ್ತಕ್ಕಂಥ ಒಂದು ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಕ್ಕಾಗಿ ಧೈರ್ಯವಾಗಿರತಕ್ಕಂಥ ಶಕ್ತಿಗೆ ಕರ್ನಾಟಕದಲ್ಲಿ ತುಮಕೂರಿನಲ್ಲಿ ಒಂದೇ ಬರ್ತಕ್ಕಂಥದ್ದನ್ನ ನೀವು ಹೆಚ್ಚಿಗೆ ಚಪ್ಪಾಡಬೇಕಾಗಿದೆ. ಅವರು ಬರ್ತಿದ್ದಾಗ ಹೇಳಿದ್ರು ನಮ್ಮ ಕೆಲ ಜನ ಮಿತ್ರರು ಸ್ವಾರ್ಥ ರಾಜಕೀಯಕ್ಕೋಸ್ಕರವಾಗಿ ನಮ್ಮನ್ನು ಹೊಡೆದಾಡಬೇಕು ಅಂತ ಹೊಡೆದಾಡಿ ಎರಡು ಭಾಗ ಇಬ್ಬಾಗ ಮಾಡಬೇಕು ಅಂತ ಹೊರಡಂತ ಒಂದು ಸನ್ನಿವೇಶದಲ್ಲಿ ಪೂಜ ಸ್ವಾಮೀಜಿಯವರು ಅಂತ ಒಂದು ಹೇಳಿಕೆ ಕೊಟ್ಟರು. ಆದೇಶ ಹಳ್ಳಿಗಳಲ್ಲಿ ಲಿಂಗಾಯತ ಅಂತಾರೆ, ಅದೇ ನಗರಕ್ಕೆ ಹೋದ್ರೆ ಸ್ವಲ್ಪ ವಿದ್ಯಾವಂತರವರೆಲ್ಲ ಸ್ವಲ್ಪ ತಿಳಿದಂತವರು ಈರಿಷೆಯವರು ಅಂತಾರೆ. ಈರಿಷೆಯವರ ಲಿಂಗಾಯತಕ್ಕೆ ಯಾವ ಭಾವನೆ ಬೇರೆ ಇಲ್ಲ. ಬಸವಣ್ಣನವರು ಈರಿಷೆಯ ಲಿಂಗಾಯತರೆ, ವೇಣುಗೋಳ ಈರಿಷೆಯ ಲಿಂಗಾಯತರೆ, ಎಲ್ಲರೂ ಈರಿಷೆಯ ಲಿಂಗಾಯತರು ಎಂಬತಕ್ಕಂಥದ್ದನ್ನ ಎಲ್ಲ ಮಠಾಧಿಪತಿಗಳು ಒಪ್ಪಬೇಕು ಅಂತ ಹೇಳ್ತಕ್ಕಂಥ ಒಂದು ಅಪ್ಪಣೆಯನ್ನು ಅವರು ಕೊಟ್ಟೋಗಿರ್ತಕ್ಕಂಥದ್ದು ಇವತ್ತು ಈ ಸಮಾಜ ಜೀವಂತವಾಗಿರ್ತಕ್ಕಂಥದ್ದಕ್ಕೆ ಒಂದು ನಿದರ್ಶನ ಕೊಟ್ಟೋಗಿರ್ತಕ್ಕಂಥ ಪುಣ್ಯಾತ್ಮ ಮಹಾಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ತಪ್ಪಲ್ಲ. ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ನಾನು ಚುನಾವಣೆಯಲ್ಲಿ ನಿಂತಾಗ ದೊಡ್ಡ ರಣರಂಗವೇ ಆರಂಭವಾಗಿತ್ತು. ಅಂತಹ ಸಮಯದಲ್ಲಿ ಜಿಲ್ಲೆಯ ಎಲ್ಲ ಸಮುದಾಯ ನನ್ನ ಕೈ ಹಿಡಿದು ಮತವನ್ನು ಹಾಕಿ ಗೆಲುವಿನ ದಡ ಸೇರಿಸಿದ್ದಾರೆ. ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಬಿಎಸ್ವೈ ರೈತರ ಪರವಾದ ಕೆಲಸವನ್ನು ಮಾಡಲು ಬದ್ಧರಾಗಿದ್ದಾರೆ. ರೈತರಿಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಲು ಸಿದ್ಧವಿದ್ದಾರೆ. ರಾಜ್ಯದ ರೈತರಿಗೆ ಅನುಕೂಲವಾಗಲು 60%+ ಬಜೆಟ್ನಲ್ಲಿ ನೀರಾವರಿ ಹಾಗೂ ವಿದ್ಯುತ್ಗೆ ಹೆಚ್ಚಿನ ಆದ್ಯತೆ ನೀಡಲಿದ್ದಾರೆ. ಹೇಮಾವತಿ ವಿಚಾರದಲ್ಲಿ ಇಲ್ಲಿಂದ ರಾಮನಗರ ಮಾಗಡಿಗೆ ನೀರು ಹರಿಸುವಂತಹ ಪ್ರಶ್ನೆಯೇ ಇಲ್ಲ. ಅವರು ಮಾಡಿರುವ ಯೋಜನೆಗಳು ಯಾವುದು ಸಾಕಾರಗೊಳ್ಳುವುದಿಲ್ಲ ಅಂತ ತಿಳಿಸಿದರು. ಅಲ್ಲ ಮತ್ತೆ ಸಿದ್ದರಾಮಯ್ಯ ನಿನ್ನೆ ಎತ್ತಿದ್ದಾರೆ ನೀರು ಸೇವಾ ಲಿಂಗಾಯತ ಎರಡು ಮನೆ ಅಂತೇಳಿ ಒಂದು ನಾಣ್ಯದ ಎರಡು ಮುಖ್ಯಗಳು ಅಂತೇಳಿ ಅದನ್ನ ನಾವು ಫಾಲೋ ಮಾಡ್ತಾರೆ. ಹಿಂದೂ ಧರ್ಮದ ಒಳಗೂ ಇಲ್ಲ ಹೊರಗೂ ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು. ಅದನ್ನು ಅದ್ ಮತ್ತೆ ಹೊಡೆಯಕ್ ಹೋಗ್ಬೇಡ್ರಿ ಇವನ್ನೆಲ್ಲ ಕೂಡ ನೀವು ಕೊಡ್ತಾ ಇದ್ರಿ. ಬಟ್ ಸಿದ್ದರಾಮಯ್ಯವರು ಹೇಳ್ತಾರೆ ಲಿಂಗಾಯತರ ಸರ್, ಇದು ಸಮಾಜದ ವಿಚಾರ, ಲಿಂಗಾಯತ ಸಮಾಜದ ವಿಚಾರ ಬಂದಾಗ ಸಿದ್ದರಾಮಯ್ಯ ಕೊಡ್ತಾ ಇರ್ತಾರೆ. ನಾವೇನ್ ಮಾಡಿ ಅವರೇ ಒಡೆ ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ಲ ಸರ್ ಕಂಡಿದ್ದಾರೆ ಅವರು. ಯಾಕೆ ಬೆಟ್ಟದಹಳ್ಳಿ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದರಿಂದ ಅವರಲ್ಲಿ ಹೆಚ್ಚಿನ ಉತ್ಸಾಹ ಹಾಗೂ ಓದಿನ ಮೇಲೆ ಆಸಕ್ತಿ ಬೆಳೆಯುತ್ತದೆ. ಇಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ತಿಳಿಸಿದರು. ಅದಕ್ಕೋಸ್ಕರ ಇಂತಹ ವಿಷಯಗಳನ್ನು ಬೋಧಿಸಿದಂತ ಜೀವಾತ್ಮ ಪರಮಾತ್ಮನನ್ನು ಕುರಿತು ಅಥವಾ ಪಿಂಡ ಬ್ರಹ್ಮಾಂಡವನ್ನು ಕುರಿತು ಅಥವಾ ಇಡೀ ವಿಶ್ವವನ್ನು ಕುರಿತು ಚಿಂತನೆ ಮಾಡಿ ಆ ಜೀವಾತ್ಮದೊಳಗೆ ಪರಮಾತ್ಮ ಇದೆ ಅಂತ ಹೇಳಿ ಅಥವಾ ಈ ಅಂಗದಲ್ಲಿ ಲಿಂಗ ಇದೆ ಅಂತ ತಿಳ್ಕೊಂಡು ಇದು ವಿಶ್ವವ್ಯಾಪಕವಾಗಿದೆ, ಅದು ಸತ್ವ ಚಿತ್ ಆನಂದ ಸ್ವರೂಪ ಆಗಿದೆ, ಇಂಥದ್ದೊಂದು ಅನುಸಂಧಾನ ಮಾಡುವಂತ ಅವ್ರು ಯಾರಿದ್ದಾರೋ ಅವರೆಲ್ಲರೂ ಸಹಿತ ತತ್ವ ಬದ್ಧರಾಗುತ್ತಾರೆ. ಇದನ್ನು ಬಿಟ್ಟು ಅವರು ಯಾರು ತತ್ವ ಬಿಟ್ಟರೆ ಅದು ನಿಜವಾಗ್ಲೂ ಸುಮ್ಮನೆ ಹೆಸರಿಗೆ ಲಿಂಗಾಯತರು ಏನೇ ತಿಳ್ಕೊಂಡಿದ್ದೀನಿ. ಕಾರ್ಯಕ್ರಮದಲ್ಲಿ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ಕೆಎಂಎಫ್ನ ನಿರ್ದೇಶಕ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಕಾಟಶೆಟ್ಟಿಹಳ್ಳಿ ಸತೀಶ್, ಜಿಲ್ಲಾ ಪಂಚಾಯತಿ ಸದಸ್ಯೆ ಡಾಕ್ಟರ್ ನವ್ಯ ಬಾಬು, ಭಾರತಿ ಹಿತೇಶ್, ತಾಲೂಕು ಪಂಚಾಯತಿ ಸದಸ್ಯೆ ಮಮತಾ ಯೋಗೇಶ್, ಕಲ್ಪನಾ ತಾಲೂಕು ಘಟಕದ ಅಧ್ಯಕ್ಷ ಹೇರೂರು ಮಹೇಶ್, ಮುಖಂಡ ಪ್ರಸನ್ನಕುಮಾರ್, ದಿಲೀಪ್ ಕುಮಾರ್, ಪಟ್ಟಣ ಪಂಚಾಯತಿ ಸದಸ್ಯ ಶಿವಕುಮಾರ್,
ಉಪಾಧ್ಯಕ್ಷ ದಯಾನಂದ್, ಸದಾಶಿವಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದು ಕಾರ್ಯಕ್ರಮದಲ್ಲಿ ನೂರಾರು ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಾಗಡಿ ತಾಲೂಕಿನ ಅತ್ತಿಂಗೆರೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಚರಿತೆಯ ಪುಸ್ತಕ ಬಿಡುಗಡೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಿಗೆ ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ಚಾಲನೆ ನೀಡಿದರು. ಮಾಗಡಿ ತಾಲೂಕಿನ ಅತ್ತಿಂಗೆರೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಚರಿತೆಯ ಪುಸ್ತಕ ಬಿಡುಗಡೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಿಗೆ ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜು ಚಾಲನೆ ನೀಡಿದರು. ಮಾಗಡಿ ತಾಲೂಕಿನ ಅತ್ತಿಂಗೆರೆಯಲ್ಲಿ ಗ್ರಾಮದಲ್ಲಿ ಗ್ರಾಮದ ಗ್ರಾಮಸ್ಥರಿಂದ ಅತ್ತಿಂಗೆರೆ ಗ್ರಾಮದ ಯುವ ಸಾಹಿತಿ ಆರ್ ಸಿದ್ದಲಿಂಗಸ್ವಾಮಿ ರಚನೆ ಮಾಡಿರುವ ಶಿವಸಿದ್ದೇಶ್ವರ ಚರಿತೆ ಮತ್ತು ಯಡಿಯೂರು ಸಿದ್ದಲಿಂಗೇಶ್ವರ ವಚನ ಸಂಗ್ರಹ ಪುಸ್ತಕ ಬಿಡುಗಡೆ ಸೇರಿದಂತೆ ಗ್ರಾಮದಲ್ಲಿ ಆಟೋ ನಿಲ್ದಾಣ, ಸಿದ್ದೇಶ್ವರ ಕ್ರೀಡಾ ಹಾಗೂ ಕಲಾಸಂಘದ ಉದ್ಘಾಟನೆ ಮತ್ತು ಹಿರಿಯ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಜಂಗಮ ಮಠದ ಗಂಗಾಧರ ಮಹಾಸ್ವಾಮೀಜಿ ಹಾಗೂ ಮುಖಂಡರನ್ನ ವೀರಗಾಸೆ ಕುಣಿತ, ಡೊಳ್ಳು ಕುಣಿತದ ಮೂಲಕ ಗ್ರಾಮದ ಮಹಿಳೆಯರು, ಪೂರ್ಣಕುಂಭ ಸ್ವಾಗತದ ಮೂಲಕ ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ವೇದಿಕೆಗೆ ಕರೆತಂದರು. ವೇದಿಕೆ ಕಾರ್ಯಕ್ರಮವನ್ನು ತುಮಕೂರಿನ ಮಾಕನಹಳ್ಳಿಯ ಜಂಗಮ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಗಂಗಾಧರ ಮಹಾಸ್ವಾಮೀಜಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ಯುವ ಸಾಹಿತಿ ರಚನೆ ಮಾಡಿದ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಜಂಗಮ ಮಠದ ಗಂಗಾಧರ ಸ್ವಾಮೀಜಿಗಳು, ಗ್ರಾಮಗಳಲ್ಲಿ ಎಲ್ಲರೂ ಒಟ್ಟಾಗಿ ಬದುಕಬೇಕು, ಸ್ವಾರ್ಥ ಅಸೂಯೆ ಇವೆಲ್ಲವನ್ನ ಬಿಟ್ಟು ಗ್ರಾಮದ ಯುವ ಪೀಳಿಗೆ ಒಂದಾದಾಗಲೇ ಗ್ರಾಮದ ಏಳಿಗೆ ಸಾಧ್ಯ, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಧಾರ್ಮಿಕ ನಂಬಿಕೆಯನ್ನು ಮೈಗೂಡಿಸಿಕೊಳ್ಳಬೇಕು ಅಂದರು. ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿದ್ದ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು ಮಾತನಾಡಿ, ಅತ್ತಿಂಗೆರೆ ಗ್ರಾಮವು ತನ್ನ ತವರು ಊರಾಗಿದ್ದು ಗ್ರಾಮದ ಪ್ರತಿಯೊಬ್ಬರ ಆಶೀರ್ವಾದ ನನಗೆ ಮುಖ್ಯವಾಗಿದೆ. ನಮ್ಮ ಗ್ರಾಮದ ಯುವ ಸಾಹಿತಿ ಸಿದ್ದಲಿಂಗಸ್ವಾಮಿಯ ಕಿರಿವಯಸ್ಸಿನ ಪ್ರತಿಭೆಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಸದಸ್ಯ ಶಂಕರ್, ಸಾಹಿತಿ ರಾಮಚಂದ್ರಪ್ಪ, ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಗಂಗರಾಜು, ಸದಸ್ಯರಾದ ಗಂಗಮ್ಮ ನಂಜುಂಡಪ್ಪ, ಉಪಾಧ್ಯಕ್ಷ ಚಿಕ್ಕಣ್ಣ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಹನುಮಂತನಗರದಲ್ಲಿ ನೀರಿನ ಸಮಸ್ಯೆ ತಲೆದೂರಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮಹಿಳೆಯರು ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಹನುಮಂತನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಬಗೆಹರಿಸುವಂತೆ ಮಹಿಳೆಯರು ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿದರು. ಬಹಳ ದಿನದಿಂದ ನೀರಿನ ಸಮಸ್ಯೆ ತಲೆದೂರಿದ್ದು ಗ್ರಾಮ ಪಂಚಾಯಿತಿ ನೀರಿನ ವ್ಯವಸ್ಥೆ ಮಾಡಿಲ್ಲ, ಕೂಡಲೇ ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಇಲ್ಲದೆ ಹೋದರೆ ಸಂಜೆಯಾದರೂ ಇಲ್ಲಿಂದ ಹೋಗುವುದಿಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, ಮೂರು ಕೊಳವೆ ಬಾವಿ ಕೊರೆದರೂ ನೀರು ಬಂದಿಲ್ಲ, ಸುಮಾರು ಎರಡು ತಿಂಗಳಿನಿಂದಲೂ ನೀರಿನ ಸಮಸ್ಯೆ ಇದ್ದು ಇಲ್ಲಿಗೆ ಕೂಡಲೇ ಮತ್ತೊಂದು ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದರು. ನೀರು ಬಂತು, ಎರಡು ರಿಬೋರ್ ಮಾಡಿರೋ ರಿಬೋರ್ ನೀರು ಸಿಕ್ಕಲ್ಲ, ನೀರು ಸಿಕ್ಕಲ್ಲ ಹೆಂಗೆ ಬರ್ತಾ, ಬರೀ ಧೂಳು ಬಂದು ನೀರಿಂದ ಆಗಿದೆ. ಒಂದೂವರೆ ನೀರು ಬರ್ತಾ ಐತೆ, ಒಂದು 700 ಮನೆ ಗ್ರಾಮಕ್ಕೆ ನೀರು ಮೇಂಟೈನ್ ಮಾಡ್ಬೇಕು. ನಾವು ನೀರು ಮೇಂಟೈನ್ ಮಾಡೋಕ್ಕೆ ನೀರು ಮೇಂಟೈನ್ ಆಗ್ತಾ ಇಲ್ಲ, ಒಂದೂವರೆ ನೀರು ಬರ್ತಾ ಐತೆ ಅಷ್ಟೇ, ಒಂದೂವರೆ ನೀರಲ್ಲಿ ಮೇಂಟೈನ್ ಆಗ್ತಾ ಇಲ್ಲ. ಎರಡು ತಿಂಗಳಾಗಿದೆ ಅಲ್ಲಿ ನೀರು ಹೋಗಿ ಹನುಮಾನ್ ನಗರಕ್ಕೆ, ಎರಡು ತಿಂಗಳಲ್ಲೂ ನೀರಿಲ್ಲ ಅಲ್ಲಿ. ಜನ ಏನು ಮಾಡಬೇಕು, ರೈತರಲ್ಲಿ ನೀರು ಹೊಡ್ಕಂತವ್ರೆ, ಅವ್ರು ಬರೋದು ಎರಡು ನೀರಾಗೆ ಪೂರ, ಅವ್ರ ತಪ್ಪ ಇವ್ರ ತಪ್ಪ ಇಕ್ಕಿ ಇಕ್ಕಿ ಇಕ್ಕಿನ ಅವ್ರಿಗೆ ತೋಟಕ್ಕೆ ನೀರು ಹೋಗ್ತಾ ಇಲ್ಲ ರೈತರಿಗೆ. ಹಿಂಗಾಗಿ ನೀರಿನ ತೊಂದರೆ ಜಾಸ್ತಿ ಸರ್, ದಯವಿಟ್ಟು ನೀವು ಬೇಗ ನಮಗೆ ಕುಡಿಯೋಕೆ ಜನಗಳಿಗೆ ನೀರು ಕೊಡಿ ಸಾಕಷ್ಟೇ, ನಮ್ಗೆ ಇನ್ನೇನು ಬೇಕೇ, ನಮಗೆ ಅವ್ರ ಅನ್ನ ಕೇಳ್ತಾ ಇಲ್ಲ, ಕುಡಿಯೋಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಅಷ್ಟೇ. ನಮಗೆ ನಮ್ಮ ಪಂಚಾಯತಿ ಒಳಗೆ ಆ ಸಮಸ್ಯೆ ಆಗ್ಬಿಟ್ಟಿದೆ. ಎಷ್ಟು ಕೊರೋ ನೀರು ಸಿಗ್ತದೆ, ಅಧಿಕಾರಿಗಳು ಏನಂತಾರೆ ಸರ್, ಸಂಬಂಧ ಅಧಿಕಾರಿಗಳು ಮಾಡೋಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ನಾವು ಎಮ್ಎಲ್ಎ ತಗೋದು ಎಲ್ಲ ತಗೋದು, ಜಿಲ್ಲಾ ಪಂಚಾಯತ್ಗೆ ಹೋದ ಎಲ್ಲ ಹೋದು, ಅವರು ರಿಬೋರಿ ಮಾತ್ರ ಎರಡು ರಿಬೋರಿ ಮಾತ್ರ ಕೊಟ್ಟರು. ಹೊಸ ಬೋರ್ ಕೊರಿಸಿ ಅಂತಂದ್ರೆ ಹೊಸ ಬೋರ್ಗೆ ಅವರು ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಹೊಸ ಬೋರ್ ಬೇರೆ ಕೊಡಿಸಿದ್ರು ನೀರಾವೆ. ಹೊಸ ಬೋರ್ ಒಂದಾಯ್ತು, ಒಂದ್ರಾಗೆ ಒಂದೂವರೆ ಇಂಚು ಒಂದು ಕೊರೆದ್ರು, ಒಂದು ಕೊರೆದ್ರು ಹೊಸ ಬೋರ್ ಒಂದು ಬೋರಾಗೆ ಒಂದೂವರೆ ಇಂಚು ನೀರು ಬರ್ತಾ ಐತೆ, ಅದೊಂದಾಗೆ ನೀರು ಬರ್ತಾ ಇರೋದು. ಹಳೆ ಬೋರ್ಗಳೆಲ್ಲ ಡೆಡ್ ಆಗಿದೆ. ಏನ ಟ್ಯಾಂಕರ್ ಗಿಂಕರ್ ವ್ಯವಸ್ಥೆ ಮಾಡಿದ್ದೀರಾ? ಟ್ಯಾಂಕರ್ ಇವತ್ತು ಮಾಡ್ಬೇಕು ಅಂತ ಹೇಳಿದಾರೆ ಸರ್. ಇವತ್ತು ಇವತ್ತು ಎರಡು ತಿಂಗಳಾಗಿದೆ, ಇವತ್ತು ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಇವತ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಅಧಿಕಾರಿ ಶಾಂತಲ ಮಾತನಾಡಿ, ಈಗಾಗಲೇ ಮೂರು ಕೊಳವೆ ಬಾವಿ ಕೊರೆಸಲಾಗಿದ್ದು ಆದರೆ ನೀರು ಬಂದಿಲ್ಲ, ಮತ್ತೊಂದು ಕೊಳವೆ ಬಾವಿ ಕೊರೆಯುವವರೆಗೂ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ, ಅಲ್ಲಿವರೆಗೆ ಶಾಂತಿ ರೀತಿಯಿಂದ ಕಾಯಬೇಕು ಅಂತ ಮನವಿ ಮಾಡಿದ್ರು. ಈಗ ಅಡಗೂರು ಗ್ರಾಮ ಪಂಚಾಯತಿಯಲ್ಲಿ ಮೂರು ಬೋರ್ ಕೊರೆಸಿದ್ದು ಮೂರು ಫೇಲ್ ಆಗಿದೆ.
ಈ ತತ್ಕಾಲಕ್ಕೆ ಟ್ಯಾಂಕರ್ ವ್ಯವಸ್ಥೆ ನೀರು ಸರಬರಾಜು ಮಾಡ್ತೀವಿ, ಮತ್ತೆ ಸರ್ಕಾರಕ್ಕೆ ನನ್ನ ಮೇಲಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸಿ ಹೊಸ ಬಾರ್ ರಿಕ್ವೈರ್ಮೆಂಟ್ ಅಂತ, ಅದು ಬಂದಾಗ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕೂಡಲೇ ಈ ವಿಚಾರವನ್ನು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ತಿಳಿಸಿದರು. ಗ್ರಾಮದ ಮಹಿಳೆಯರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಕೋಲಾರದಲ್ಲಿ ಮಡಿವಾಳರ ಜನಾಂಗದ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮುಂದಿನ ವರ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವನ್ನು ಆರಂಭಿಸುವ ಮೂಲಕ ಸಮಾಜದ ಬಂಧುಗಳಿಗೆ ಉಚಿತವಾಗಿ ತರಬೇತಿ ನೀಡಲಾಗುವುದು ಅಂತ ಸಂಘದ ಜಿಲ್ಲಾಧ್ಯಕ್ಷ ವಿ ಮಂಜುನಾಥ್ ತಿಳಿಸಿದರು. ಕೋಲಾರದ ಮಡಿವಾಳರ ಜನಾಂಗದ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮುಂದಿನ ವರ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವನ್ನು ಆರಂಭಿಸುವ ಮೂಲಕ ಸಮಾಜದ ಬಂಧುಗಳಿಗೆ ಉಚಿತವಾಗಿ ತರಬೇತಿ ನೀಡಲಾಗುವುದು ಎಂದು ಸಂಘದ ಜಿಲ್ಲಾಧ್ಯಕ್ಷ ವಿ ಮಂಜುನಾಥ ತಿಳಿಸಿದರು. ಇಲ್ಲಿನ ಕೆಇಬಿ ಸಮುದಾಯ ಭವನದಲ್ಲಿ ಭಾನುವಾರ ನಡೆದ ಸಂಘದ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಲ್ಲಿ ಉತ್ತಮವಾದ ಸಂಪನ್ಮೂಲ ವ್ಯಕ್ತಿಗಳನ್ನು ನೇಮಕ ಮಾಡುವ ಮೂಲಕ ಮಡಿವಾಳ ವಿದ್ಯಾರ್ಥಿಗಳು ಕೆಪಿಎಸ್ಸಿ ಯುಪಿಎಸ್ಸಿ ಅಧಿಕಾರಿಗಳಾಗಲು ಸಹಕಾರ ನೀಡುವುದಾಗಿ ಹೇಳಿದರು. ಮಡಿವಾಳರ ಸಂಘವು ಚೀಟಿ ಮತ್ತು ಬಡ್ಡಿ ವ್ಯವಹಾರದಂತಹ ಕೆಲಸ ಮಾಡದೆ ಪದಾಧಿಕಾರಿಗಳ ಸ್ವಂತ ಹಣದಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತರಿಗೆ ಸನ್ಮಾನ, ಸಾಧಕರಿಗೆ ಪುರಸ್ಕಾರ ನಡೆಸಲಿದ್ದು ಜನಾಂಗದಲ್ಲಿ ಸಾವು ನೋವು ಅನಾರೋಗ್ಯ ಆದಾಗ ಸ್ಪಂದನೆ ನೀಡಲಿದೆ. ಮಡಿವಾಳ ಜನಾಂಗದ ಸರ್ಕಾರಿ ನೌಕರರಿಗೆ ಸಮಸ್ಯೆ ಆದಾಗ ತಕ್ಷಣ ಮಧ್ಯಪ್ರವೇಶ ಮಾಡಿ ಬಗೆಹರಿಸಲಾಗುತ್ತದೆ ಎಂದರು. ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಮಾತ್ರ ಸಾಧನೆ ಎಂಬ ಮನೋಭಾವ ಬಹುತೇಕ ಪೋಷಕರ ನಿಲುವಾಗಿದ್ದು ಇದು ಸರಿಯಲ್ಲ. ಯುವಜನತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಐಎಎಸ್ ಐಪಿಎಸ್ ಐಎಫ್ಎಸ್ನಂತಹ ಅಧಿಕಾರ ಪಡೆದುಕೊಳ್ಳಲು ಮುಂದಾಗಬೇಕು. ಮಕ್ಕಳು ಏನಾದರೂ ಆಗಲಿ, ಆದರೆ ಸಮಾಜಘಾತಕ ಶಕ್ತಿಗಳು ಆಗದಂತೆ ಪೋಷಕರು ಕಟ್ಟೆಚ್ಚರ ವಹಿಸಬೇಕು ಅಂತ ಮನವಿ ಮಾಡಿದರು. ಆ ಛಲಕ್ಕೆ ಗುರಿ ಅನ್ನೋದಕ್ಕೆ, ಆ ಗುರಿ ಇದ್ದಾಗ ಮಾತ್ರ ನಾವು ಒಂದು ಹಂತವನ್ನು ತಂದಿದ್ದೇವೆ. ನಮ್ಮ ಗಿರೀಶ್ ಸರ್ ಹೇಳ್ತಾ ಇದ್ರು, ಅವಾಗ ಮಾತಾಡಿದ್ರು, ಡಾಕ್ಟರ್ ನನಗೆ ಹೊಟ್ಟೆ ಕಿಚ್ಚ ಆಗ್ತಾ ಇದೆ ಅಂತ. ಹೌದು, ನನಗೂ ಸಹ ಹೊಟ್ಟೆ ಕಿಚ್ಚ ಆಗ್ತಾ ಇದೆ. ಯಾಕೋತಾ, 2004 ನಾನು ಎಲ್ಲರಿಗೆ ಪದವಿ ಮುಗಿಸಿದೆ. ಎಲ್ಲರಿಗೆ ಪದವಿ ಮುಗಿಸಿದಾಗ ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ಮಡಿವಾಳರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಎಲ್ಲಪ್ಪ ಮಾತನಾಡಿ, ಪೋಷಕರು ಸಂಘಟನೆಯನ್ನು ಉತ್ತಮವಾಗಿ ಮಾಡುವ ಜೊತೆಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಒದಗಿಸುವ ಮೂಲಕ ಒಳ್ಳೆಯ ಅಧಿಕಾರಿಗಳನ್ನಾಗಿಸಬೇಕು. ನಮ್ಮ ಸಂಘ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರವನ್ನು ನಡೆಸುವ ಮೂಲಕ ಸಮುದಾಯದಲ್ಲಿ ಜನಜಾಗೃತಿ ಮೂಡಿಸಲು ಮುಂದಾಗಬೇಕು ಅಂತ ಸೂಚನೆ ನೀಡಿದರು. ಈ ವೇಳೆ ಸಹಾಯಕ ಅಭಿಯಂತರ ಜಿ ನಾರಾಯಣಸ್ವಾಮಿ, ಮಡಿವಾಳ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಸಂಜೀವಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ಅಮರಾವತಿ ರಾಜಣ್ಣ, ಹಿರಿಯ ಸಲಹೆಗಾರ ಟಿ ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿಯ 2 ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ 2 ಕೆಂಪೇಗೌಡ ಜಯಂತಿ ನೆರವೇರಿತು. ಎಲ್ಲ ವರ್ಗದ ಜನರೊಂದಿಗೆ ನಾವು ಕೂಡಿ ಬಾಳಿದರೆ ಮಾತ್ರ ನಾವು ಇಂದು ಆಚರಿಸುತ್ತಿರುವ ಕೆಂಪೇಗೌಡ ಜಯಂತಿಗೆ ಅರ್ಥ ಬರುತ್ತದೆ ಎಂದು ಶಿಕ್ಷಕ ರವಿಕುಮಾರ್ ತಿಳಿಸಿದರು. ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿಯಲ್ಲಿ ನಡೆದ 2 ನಾಡಪ್ರಭು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೆಂಪೇಗೌಡರು ಅವರ ಆಡಳಿತಾವಧಿಯಲ್ಲಿ ಜನರ ಅಭಿವೃದ್ಧಿ, ಅವರ ಕುಲ ಕಸುಬುಗಳನ್ನು ಗಮನದಲ್ಲಿಟ್ಟುಕೊಂಡು ಪೇಟೆಗಳನ್ನು ನಿರ್ಮಿಸಿದರು. ಇದರಿಂದ ಜನರಿಗೆ ಅವರ ಕುಲ ಕಸುಬುಗಳನ್ನು ಮಾಡಿಕೊಳ್ಳಲು ಅನುಕೂಲವಾಯಿತು. ಕೆಂಪೇಗೌಡರ ದೂರದೃಷ್ಟಿ, ಅವರ ಪ್ರಜಾಕ್ಷೇಮ, ಆಡಳಿತ ಎಲ್ಲರೂ ಮೆಚ್ಚುವಂತಹದ್ದು. ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲ ಸಮುದಾಯಕ್ಕೂ ಅವರು ಸಮಾನ ಗೌರವವನ್ನು ನೀಡಿದ್ದಾರೆ. ಜನರಿಗೆ ಅನೇಕ ಸ್ಥಳೀಯ ಉದ್ಯೋಗಗಳನ್ನು ಅಂದೇ ಸೃಷ್ಟಿ ಮಾಡಿದ್ರು ಅಂತ ತಿಳಿಸಿದರು. 2 ಕೆಂಪೇಗೌಡ ಜಯಂತಿಯನ್ನು ನಾವು ಆಚರಿಸ್ತಿದ್ದೇವೆ. ಈ ಒಂದು ಕೆಂಪೇಗೌಡ ಜಯಂತಿಗೆ ಆಚರಣೆಗೆ ಒಂದು ಅರ್ಥ ಬರಬೇಕಂದ್ರೆ ನಾವು ಎಲ್ಲ ವರ್ಗದವರು ಒಂದೇ ಅಂತೇಳಿ ನಾವು ಕೂಡಿ ಬರಬೇಕು. ಹಾಗೆ ಆಗ ತಾನೇ ಮಾತ್ರ ಕೆಂಪೇಗೌಡ ಜಯಂತಿ ಒಬ್ಬ ಆಚರಣೆಗೆ ಅರ್ಥ ಬರುತ್ತೆ. ನಮ್ಮ ಕೆಂಪೇಗೌಡ ಜಯಂತಿ ಅವರ ಒಂದು ದೂರದೃಷ್ಟಿ ಏನಿತ್ತು ಅದು ಬಹಳ ಉತ್ತಮವಾಗಿದೆ. ಏಕೆಂದರೆ ಅವರು ಹಿಂದಿನ ಕಾಲದಲ್ಲೇ ಮುಂದಿನ ಪೀಳಿಗೆಯವರು ಹೇಗೆ ಬದುಕ್ತಾರೆ ಏನೇ ಎತ್ತ ಅಂತ ಹೇಳ್ಬಿಟ್ಟು ಅವರು ಹಲವಾರು ಪೇಟೆಗಳನ್ನು ನಿರ್ಮಿಸ್ತಾರೆ. ಫಾರ್ ಎಕ್ಸಾಂಪಲ್ ಬಂಗಾರಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ಮಂಡಿಪೇಟೆ, ಈ ರೀತಿ ಎಲ್ಲಾ ವರ್ಗದವರು ಎಲ್ಲಾ ಜನಾಂಗದವರಿಗೂ ಸಹ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಲ್ಲಾ ಜನಾಂಗದವರು ಬಾಳಿ ಬದುಕಬೇಕು ಅಂತೇಳಿ ಪ್ರೋತ್ಸಾಹ ಕೊಟ್ಬಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡ ಹಾಗೂ ಬನುಮಯ್ಯನ ಚಿತ್ರಗಳೊಂದಿಗೆ ಮಹಿಳೆಯರು ಕುಂಭವನ್ನು ಹೊತ್ತು ಗಂಗಾ ಪೂಜೆಯನ್ನು ಮಾಡಿದ್ರು. ಯುವಕರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ರವಿಕುಮಾರ್, ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಈರಣ್ಣ, ಕೆಂಚಮ್ಮ, ಸಿದ್ದೇಶ್, ಮಂಜು, ರಮೇಶ್, ಶಿವಣ್ಣ, ಹನುಮಂತರಾಯಪ್ಪ, ಸಿದ್ದಲಿಂಗಪ್ಪ, ತಿಪ್ಪೇಸ್ವಾಮಿ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ನಾನು